ವೈಕುಂಠವಾಸಿ, ಮಾನವ ರೂಪನಾಗಿ ಭೂಮಿಯಲ್ಲಿ ಅವತರಿಸಿ ಎಲ್ಲ ಪಾತ್ರಗಳನ್ನು ನಿಭಾಯಿಸ್ತಾ, ಒಬ್ಬ ಮಗನಾಗಿ, ಪತಿಯಾಗಿ, ತಂದೆಯಾಗಿ, ಮತ್ತು ಆತನನ್ನು ಅರಸಿ ಬಂದಂಥವರು, ಆತನ ಆಶೀರ್ವಾದ ಪಡೆದು ಬಂದಂಥವರಿಗೆ ಆತ ಯಾವ ರೀತಿಗೆ ಮಾರ್ಗದರ್ಶಕನಾದ, ಪಾಪಗಳನ್ನು ಆತ ಪರಿಹರಿಸ್ದ, ಹರಿಸ್ದ. ಸೊ ಇದೆಲ್ಲವನ್ನು ಗಮನಿಸ್ತಾ ಹೋದರೆ ರಾಮನ ಅವತಾರ ನಿಜಕ್ಕೂ ಒಂದು ರೀತಿಗೆ ಭಾರತೀಯರಾಗಿ ನಮಗೆ ಹೆಮ್ಮೆ. ನಮ್ಮ ಭೂಮಂಡಲದಲ್ಲಿ, ಅದು ಭರತ ಭೂಮಿಯಲ್ಲಿ ಆತನ ಜನ್ಮವಾಗಿದೆ ಅನ್ನುವಂಥದ್ದು. ಸೊ ಈಗ ಈ ದೇವಾಲಯ ಈಗ ಏನು ಉದ್ಘಾಟನೆ ಆಗ್ತಾ ಇದೆ ಗುರುಗಳೇ, ಇದು ಯಾವ ರೀತಿಯಾದಂಥ ಒಂದು ಬದಲಾವಣೆಗೆ ಮುಂದಿನ ದಿನಗಳಲ್ಲಿ ಕಾರಣ ಆಗಬಹುದು ಅಂತೀರಿ? ಬಹಳ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನೋದರ ಲಕ್ಷಣಗಳನ್ನು ಇದು ತೋರಿಸ್ತಾ ಇದೆ. ಅಂದರೆ ಈಗ ಎಲ್ಲ ಕಡೆಯಲ್ಲಿ ರಾಮನ ಕುರಿತಾಗಿ ಹುಟ್ಟಿಕೊಂಡ ಅಥವಾ ಅಭಿವ್ಯಕ್ತವಾಗ್ತಾ ಇರುವ ಭಾವ ಇದೆಯಲ್ಲ, ಇದು ನಮ್ಮನ್ನು ರಾಮನನ್ನಾಗಿಸುವತ್ತ ಕೊಂಡೊಯ್ಯಬೇಕು ಅಂತ. ಇವೆಲ್ಲದರ ಗುರಿ, ಅಂತಿಮ ಗುರಿ ಅದೇನೆ ಅಂತ ಅಗ್ನಿಹೋತ್ರಿಯವರು ಹೇಳುವಾಗ ಮೋಕ್ಷ, ಭವಸಾಗರದಿಂದ ಬಿಡುಗಡೆ ಅಂತೆಲ್ಲ ಹೇಳಿದ್ರಲ್ಲ, ಅದು ಏನು ಅಂದರೆ ಅವನ ಜೊತೆಗೇ ಇರುವಂತಹ ಅಥವಾ ಅವನೇ ಆಗುವಂತಹ ಆ ಅಂಶ ಇದೆಯಲ್ಲ ಅದು ಅಂತ. ಅಂದರೆ ನಾವು ರಾಮನಾಗಬೇಕು ಅಂತ. ನಾವು ರಾಮನಾಗಬೇಕು ಅಂತ ಅಂದಾಗ ಅಲ್ಲೆಲ್ಲೋ ವೈಕುಂಠದಲ್ಲಿ ನಾವು ದೇವರಾಗಬೇಕು ಅನ್ನೋದು ಒಂದಾದರೆ, ನಮ್ಮ ಬದುಕಿನಲ್ಲಿ ನಾವು ರಾಮನಾಗಬೇಕು ಅಂತ ಒಂದು ಅಂಶ ಇದೆ ಅಂತ. ರಾಮರಾಜ್ಯ ಅಂದರೆ ಹಾಗಿತ್ತು ಅಂತ, ಎಲ್ಲರೂ ರಾಮನಂತೆ ಇದ್ದರು ಅಂತ. ನಾವು ರಾಮನಂತೆ ಇರಬೇಕು ಅಂತ ಅಂದರೆ ರಾಮ ಬದುಕಿದ ವಿಧಾನ ಇದೆಯಲ್ಲ, ನೀವು ಹೇಳಿದ ಹಾಗೆ ನಮ್ಮ ಎಲ್ಲ ಕರ್ತವ್ಯಗಳನ್ನು ವ್ಯವಸ್ಥಿತವಾಗಿ ಮಾಡ್ತಾ ಅಂತ. ಅಂದರೆ ತಾನು ಮಗನಾಗಿ ಹೇಗೆ ವರ್ತಿಸಬೇಕು, ತಂದೆಯಾಗಿ ಹೇಗಿರಬೇಕು, ಗಂಡನಾಗಿ ಹೇಗಿರಬೇಕು, ಒಬ್ಬ ರಾಜನಾಗಿ ಹೇಗಿರಬೇಕು, ಒಬ್ಬ ಗೆಳೆಯನಾಗಿ ಹೇಗಿರಬೇಕು, ಒಬ್ಬ ಆಪ್ತ ರಕ್ಷಕನಾಗಿ ಹೇಗಿರಬೇಕು, ಅನಾಥ ಬಂಧುವಾಗಿ ಹೇಗಿರಬೇಕು ಅಂತ ಈ ಎಲ್ಲ ಪಾತ್ರಗಳಿವೆಯಲ್ಲ, ಪ್ರತಿ ವ್ಯಕ್ತಿಯಲ್ಲೂ ಈ ಪಾತ್ರಗಳಿರುತ್ತೆ. ಅಂದರೆ ನಾವು ಒಬ್ಬ ವ್ಯಕ್ತಿ ಅಂತ ಕರೆಸಿಕೊಂಡ್ರು ನಮ್ಮಲ್ಲಿ ಇಷ್ಟು ಅಂಶಗಳಿವೆ, ನಾವು ತಂದೆ ಹೌದು, ಮಗ ಹೌದು, ಅಣ್ಣ ಹೌದು, ತಮ್ಮ ಹೌದು, ಎಲ್ಲ ಆಗಿರ್ತೀವಿ. ಆದರೆ ಇಷ್ಟಕ್ಕೂ ನ್ಯಾಯ ಕೊಡ್ತೀವ, ಇದಿಷ್ಟರಲ್ಲೂ ಕರ್ತವ್ಯ ಲೋಪ ಆಗದೇ ಇರುವಂತೆ ವರ್ತಿಸ್ತೀವ ಅಂತಂದರೆ ಹಾಗೆ ಬದುಕೋದು ಕಷ್ಟ ಆಗಿಬಿಡತ್ತೆ. ರಾಮ ನಮಗೆ ಬದುಕಿ ತೋರಿಸಿದ್ದಿದನ್ನು ಅಂತ ಅಂದರೆ ಎಲ್ಲವನ್ನೂ ಅವನು ನೆರವೇರಿಸಿಕೊಳ್ತಾ ಯಾರಿಗೂ ತೊಂದರೆ ಆಗದಂತೆ, ಎಲ್ಲರಿಗೂ ಒಂದು ಸುಖ ಇರುವಂತೆ, ಎಲ್ಲರಿಗೂ ಒಂದು ನೆಮ್ಮದಿ ತೃಪ್ತಿ ಇರುವಂತೆ. ಅಂದರೆ ನೀನು ಕಾಡಿಗೆ ಹೋಗು ಅಂತ ಹೇಳಿದ ಕೈಕೇಯಿಗೂ ಸಂತೋಷವನ್ನು ಕೊಡ್ತಾ, ರಾಮನೇ ಇರಬೇಕು ಅಂದ್ಕೊಂಡವರಿಗೂ ಸಂತೋಷವನ್ನು ಕೊಡ್ತಾ ಹೀಗೆ ಬದುಕಿದ ವಿಧಾನ ಇದೆಯಲ್ಲ, ಅದನ್ನು ಕಲಿತಾಗ ಪ್ರಾಯಶಃ ಜಗತ್ತಿನಲ್ಲಿ ಇರುವ ಈ ಯಾವ ಇವತ್ತು ನಾವು ಅನುಭವಿಸ್ತಾ ಇದ್ದೀವಲ್ಲ ಇವೆಲ್ಲ ಇರೋದಿಲ್ಲ ಅಂತ. ಯಾಕೆಂದರೆ ಆ ನಗರಕ್ಕೆ ಅಯೋಧ್ಯ ಅಂತ ಹೆಸರಿಟ್ಟಿದ್ದಾರೆ ಅಂತ. ಅಯೋಧ್ಯ ಅಂತಂದಾಗ ಯುದ್ಧದ ಮೂಲಕ, ಸಮರದ ಮೂಲಕ ಗೆಲ್ಲಲಾಗದ ನಗರ ಅನ್ನೋದೊಂದು ಸಾಮಾನ್ಯ ಅರ್ಥವಾಗಿ ಬರುತ್ತೆ. ಅಂದರೆ ನೀವು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅದನ್ನು ಸೋಲಿಸಲಾರಿರಿ ಅನ್ನೋ ಅರ್ಥ ಬರುತ್ತೆ. ಆದರೆ ಅದಕ್ಕಿಂತ ಬಹಳ ಮುಖ್ಯವಾದದ್ದೇನು ಅಂತ ಅಂದರೆ, ಅಯೋಧ್ಯ ಅಂತ ಅನ್ನೋದು ನೀವು ಸಂಘರ್ಷದ ಮೂಲಕ ಒಲಿಸಿಕೊಳ್ಳುವಂಥದ್ದಲ್ಲ ಅಂತ, ಅದು ಭಾವದ ಮೂಲಕ ಗೆಲ್ಲುವಂಥದ್ದು ಅಂತ. ಒಂದು ಪ್ರೀತಿಯೋ, ಒಂದು ನಂಬಿಕೆಯೋ, ಒಂದು ವಿಶ್ವಾಸವೋ, ಅದರ ಮೂಲಕ ಗೆಲ್ಲೋದಕ್ಕೆ ಸಾಧ್ಯವಾಗಿರುವ ಒಂದು ಊರು ಅಂತ ಹೇಳ್ತಾ ಇದೆಯಲ್ಲ. ನಾವಿವತ್ತು ಎಲ್ಲವನ್ನು ಹೋರಾಟದ ಮೂಲಕ ಗೆಲ್ಲೋದಕ್ಕೆ ಹೊರಟಿದ್ದೀವಿ, ಯುದ್ಧಗಳು, ಸಂಘರ್ಷಗಳು. ಇದಲ್ಲದೆ ಇನ್ನೊಬ್ಬನನ್ನು ಪ್ರೀತಿಸ್ತಾ, ಆ ಪ್ರೀತಿಯ ಮೂಲಕ ಅವನನ್ನು ನಮ್ಮವನನ್ನು ಆಗಿಸಿಕೊಳ್ಳುತ್ತಾ ಅಂತ ಹೊರಡೋದಿದೆಯಲ್ಲ, ಅದು ಆಗಬೇಕಾಗಿದೆ ಅಂತ. ಅಯೋಧ್ಯ ಅನ್ನೋ ಶಬ್ದ ಕೂಡ ಹೇಳೋದು ಅದನ್ನೇ ಅಂತ. ರಾಮ ಬದುಕಿದ್ದು ಕೂಡ ಹಾಗೆಯೇ ಅಂತ. ಈಗ ರಾವಣನ ಮರಣ ಆಗತ್ತೆ, ರಾವಣನ ಮರಣ ಆದಾಗ ವಿಭೀಷಣನಿಗೆ, ಅಣ್ಣನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಒಂದು ಬಯಕೆ. ಆದರೆ ರಾಮನಿಗೆ ಶತ್ರುವಾಗಿದ್ದಾನೆ, ರಾಮ ಅವನನ್ನು ಕೊಂದಿದ್ದಾನೆ, ರಾಮ ಏನು ಅಂದ್ಕೋಬೋದು ಅಂತ ಒಂದು ಭಾವ. ಆಗ ಕೇಳಿದರೆ ರಾಮನಿಗೆ, ರಾಮ ಹೇಳ್ತಾನೆ ಮರಣ ಅಂತಾನೆ ವೈರಾಣಿ, ಸಾವಿನವರೆಗೆ ಮ್ಯಾಕ್ಸಿಮಮ್ ಶತ್ರುತ್ವ ಇಟ್ಕೊಳ್ಬೇಕಾಗಿದ್ದು ಸಾವಿನ ನಂತರ ಅಲ್ಲ. ಹಾಗಾಗಿ ಆ ಜೀವ ಇದೆಯಲ್ಲ ರಾವಣನ ಒಳಗೆ, ಆ ಜೀವಕ್ಕೆ ಒಳತಾಗಬೇಕು ಮುಂದೆ, ನೀನು ಅಂತ್ಯ ಸಂಸ್ಕಾರ ಮಾಡು ಅಂತ ಹೇಳ್ತಾನೆ ಅಂತ. ಅಂದರೆ ಈ ಜೀವ ಪ್ರೇಮ ಅನ್ನೋದಿದೆಯಲ್ಲ, ರಾವಣ ತನ್ನ ಪತ್ನಿಯನ್ನು ಅಪಹರಿಸಿದ, ಒಬ್ಬ ದುಷ್ಟನನ್ನು ಕೊಂದ ಮೇಲೂ ಜೀವದ್ವೇಷ ಇಲ್ಲ ಅನ್ನೋದು ರಾಮನ ಸ್ಟ್ಯಾಂಡ್ ಅಂತ. ಈ ಜೀವ ಪ್ರೀತಿ, ಜೀವ ಪ್ರೇಮ ಅನ್ನೋದಿದೆಯಲ್ಲ, ಇದು ರಾಮತತ್ವ ಅಂತ ಕರೆಸಿಕೊಳ್ಳುತ್ತೆ ಅಂತ. ಈ ರಾಮದೇಗುಲದ ನಿರ್ಮಾಣ ಅನ್ನೋದಿದೆಯಲ್ಲ, ಇದು ಬೀರಬೇಕಾದ ಪರಿಣಾಮ ಅದು. ಪ್ರಾಯಶಃ ಲಕ್ಷಣಗಳನ್ನು ನೋಡಿದರೆ ಹಾಗೆ ಎಲ್ಲರನ್ನು ಒಳಗೊಳ್ಳುವ ಪ್ರಕ್ರಿಯೆ ಅಂತ ಒಂದಿದೆಯಲ್ಲ, ಹಾಗೆ ಎಲ್ಲರನ್ನು ಪ್ರೀತಿಸುವ ಒಂದು ಹಂತಕ್ಕೆ ಇದು ಕರೆದುಕೊಂಡು ಹೋಗುತ್ತೆ ಅಂತ ಅನಿಸುತ್ತೆ. ಓಕೆ ಗುರು.